ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಚೇರ್ಮನ್. ಕಾಂಗ್ರೆಸ್ ಪಕ್ಷ ಈ ದೇಶದ ಇವ್ರನ್ನೆಲ್ಲ ತಗೊಂಡ್ಬಂದು ಇವರು ನಮ್ಮ ನಾಯಕರುಗಳು ಅವರ ತಪ್ಪನ್ನು ತೋರಿಸ್ತಾ ಇದಾರೆ, ಅದನ್ನ ನಿಲ್ಸಕ್ಕೆ ಇವರು ಪ್ರಯತ್ನ ಪಡ್ತಾ ಇದಾರೆ. ಯಾವುದೇ ಕಾರಣಕ್ಕೂ ಆಗಲ್ಲ. ಸಂಸ್ಥೆಗಳು ಇಡಿ ಇರ್ಬೋದು, ಐಟಿ ಇರ್ಬೋದು, ತನಿಖೆ ಮಾಡೋ ತಪ್ಪ. ಪಿ ಎಂ ಎಲ್ ಎ ಅಂದ್ರೇನು? ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್. 1 ರೂಪಾಯಿ ಆಸ್ತಿ ಮಾರಾಟ ಆಗಿದೆಯಾ? 1 ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ? ಆಗಿಲ್ಲ. ಆದ್ರೆ ಅವರು ಅಲ್ಲಿ ವ್ಯವಹಾರ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ನಾಯಕರುಗಳನ್ನ ತನಿಖೆ ಕರೀತಾರೋದು ಸರಿನಾ? ಇಡಿ ಐಟಿ ನಿಜವಾಗ್ಲೂ ಒಂದು ಒಳ್ಳೆ ಸಮಸ್ಯೆ ಆಗಿ ನಡೆಸ್ತಾ ಇದ್ದಿದ್ರೆ ನಾವೇನು ಪ್ರತಿಭಟನೆ ಮಾಡ್ತಾ ಇರಲಿಲ್ಲ. ನೀವು ನೋಡ್ತಾ ಇದ್ದೀರಾ, ಬರೀ ಬಿ ಜೆ ಪಿ, ಬರೀ ಕಾಂಗ್ರೆಸ್ ಅವ್ರನ್ನ, ಆಪೋಸಿಷನ್ ಅಲ್ಲಿರೋರ್ನ, ಮಮತಾ ಬ್ಯಾನರ್ಜಿನ, ಸ್ಟಾಲಿನ್ನ, ಎಲ್ಲ ಆಪೋಸಿಷನ್ ಪಾರ್ಟಿಯಲ್ಲಿರೋರ್ನ ನೀವು ಅಟ್ಯಾಕ್ ಮಾಡ್ತೀರಾ? ಇದು ಎಷ್ಟು ಸರಿ? ಈಗ ನೀವು ತನಿಖೆ ಮಾಡಬಾರ್ದು ಅಂತ ಪ್ರತಿಭಟನೆ ಮಾಡ್ತಾ ಇದ್ರೆ ನಾಳೆ ಇನ್ನೊಬ್ರು ಬರ್ತಾರೆ, ಅವರು ಕೂಡ ಪ್ರತಿಭಟನೆ ಮಾಡ್ಬೋದಲ್ಲ. ತನಿಖೆ ಮಾಡಬೇಡಿ ಅಂತೆಲ್ಲ ನಾವು ಹೇಳ್ತಾರೆ, ನ್ಯಾಯಬದ್ಧವಾಗಿ ತನಿಖೆ ಮಾಡಿ. ನಮ್ಮ ನಾಯಕರು ಹೋಗಿ ತನಿಖೆಯಲ್ಲಿ ಕೂತ್ಕೊಂಡಿದ್ದಾರೆ. ನೀವು ನಾವು ಇವತ್ತು ಹಂಗೆ ಮಾಡಿದ್ದಿದ್ರೆ ಇವತ್ತು ಬಿಜೆಪಿ ಬರ್ತಾ ಇತ್ತ? ಯಾವ ಪ್ರಜಾಪ್ರಭುತ್ವದಲ್ಲ ಈ ಕೇಸ್ 2015ರಲ್ಲಿ ಕ್ಲೋಸ್ ಆಗಿತ್ತು, ಮತ್ತೆ ಓಪನ್ ಆಗಿರೋದು ಅಮಿತ್ ಶಾ ಮಗನ ಮೇಲೆ ಮಾಡಕ್ಕೆ Yeah.
ಏನಾಯ್ತು ಕೇಳಿ ಮನಿ ಲಾಂಡ್ರಿಂಗ್ ಮಾಡಿದ್ದಾರೆ ಅಂತ ವಿಚಾರಣೆ
ಟಾಪ್ ಎಗ್ರೆಸ್ ಅವ್ನು ಯಾವನು ಏನು ಎಲ್ಲರೂ ಸಿಕ್ತು ಹಿಂದೆ.